ಶನಿ ದಿನಮಣೆ ಸೂನೋ ಅನೇಕ ಗುಣಸನ್ಮಣೆ ಅರಿಷ್ಟಂ ಹರಮೇ ಅಭೀಷ್ಟಂ ಕುರು ಮಾ ಕುರು ಸಂಕಟಂ. ಹರೇ ಶ್ರೀನಿವಾಸ, ಹರೇ ಕೃಷ್ಣ. ಅಧ್ಯಾತ್ಮ ಬಂಧುಗಳೇ, ನವಗ್ರಹಂ ಅನುಸೃತ್ಯ ಸರ್ವೇ ತಿಷ್ಠಂತಿ ಮಾನವಾಹ. ಪೃಥ್ವಿಗೆ ಜನ್ಮವೆತ್ತಿ ಬಂದಿರುವ ಪೂರ್ಣ ಮಾನವ ಜೀವನದಲ್ಲಿ ಆಕಾಶದಲ್ಲಿ ಸೌರಮಂಡಲದ ಸುತ್ತ ಸಂಚರಿಸುವ ನವಗ್ರಹಗಳು ವಿಶೇಷ ಪ್ರಭಾವವನ್ನು ಬೀರುತ್ತಾರೆ. ಸೂರ್ಯ ಬರುವಾಗ ಬೆಳಕಾಗ್ತದೆ, ಚಂದ್ರ ಇರುವಾಗ ಕತ್ತಲೆಯಾಗ್ತದೆ. ಇದು ಪ್ರತ್ಯಕ್ಷವಾಗಿ ನಮಗೆ ಕಾಣುತ್ತದೆ. ಹಾಗೆಯೇ ಇತರ ಗ್ರಹಗಳು ಅಗೋಚರವಾಗಿ ನಿಶ್ಚಯವಾಗಿ ನಮ್ಮ ಜೀವನದ ಮೇಲೆ ಶುಭಾಶುಭ ಪರಿಣಾಮವನ್ನು ಬೀರುತ್ತಾ ಇಂದು ಈ ಎಲ್ಲ ಗ್ರಹಗಳಲ್ಲಿ ಕಲಿಯುಗದಲ್ಲಿ ನಮ್ಮ ಜೀವನದ ಮೇಲೆ ವಿಶೇಷ ಪ್ರಭಾವ ಬೀರುವ ಶನಿಗ್ರಹದ ಸಂಚಾರ ಕ್ರಮವನ್ನು, ಏಳುವರೆ ಶನಿ ಹೇಗೆ ಬರುತ್ತದೆ ಎಂಬ ವಿಚಾರವನ್ನು, ಈ ವರ್ಷ ಯಾರ್ಯಾರಿಗೆ ಏಳುವರೆ ಶನಿಯ ದೋಷವಿದೆ ಎಂಬ ವಿಷಯವನ್ನು, ಅದಕ್ಕೆ ಬೇಕಾಗಿರುವ ಸೂಕ್ತ ಪರಿಹಾರ ಉಪಾಯವನ್ನು ನಾವು ತಿಳಿಯೋಣ. ಬಂಧುಗಳೇ, ನನ್ನ ಚಾನಲ್ಗೆ ಇಲ್ಲಿಯವರೆಗೆ ತಾವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿದರೆ ನಾನು ಕಳಿಸುವ ಎಲ್ಲ ವಿಡಿಯೋ ಸಂದೇಶಗಳು ತಮಗೆ ಶೀಘ್ರವಾಗಿ ತಲುಪುತ್ತವೆ. ಉತ್ತಮವೆಂದೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಸಂದೇಹ ಮೆಚ್ಚುಗೆಗಳನ್ನು ಕಮೆಂಟ್ ಮಾಡಿ. ಸೌರಮಂಡಲದಲ್ಲಿ ಸುತ್ತುವ ಗ್ರಹಗಳಿಗೆ ಮೇಷಾದಿ ದ್ವಾದಶ ರಾಶಿಗಳನ್ನು ಒಂದು ಸುತ್ತು ಬರಲು ಪ್ರತ್ಯೇಕ ಸಮಯವು ಬೇಕಾಗಿದ್ದು, ಇದು ಸೂರ್ಯ ಮಂಗಳ ಬುಧ ಶುಕ್ರರಿಗೆ ಒಂದು ತಿಂಗಳಾದರೆ ಗುರುವಿಗೆ ಒಂದು ವರ್ಷ, ಶನಿಗೆ ಎರಡೂವರೆ ವರ್ಷಗಳ ಕಾಲ ಬೇಕಾಗ್ತದೆ. ಆದ್ದರಿಂದ ಶನಿಯು ಸೌರಮಂಡಲಕ್ಕೆ ಒಂದು ಪ್ರದಕ್ಷಿಣೆ ಬರುವಾಗ, ಅಂದರೆ ಶನಿಯ ಮೇಷಾದಿ ದ್ವಾದಶ ರಾಶಿ ಸಂಚಾರದಲ್ಲಿ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷದಂತೆ, ಒಂದು ಪೂರ್ಣ ದ್ವಾದಶ ರಾಶಿ ಸಂಚಾರ ಆಗುವಾಗ 30 ವರ್ಷ ಬೇಕಾಗುತ್ತದೆ. ಆದ್ದರಿಂದ ಸಂಸಾರದ ಪ್ರತಿಯೊಬ್ಬರ ಜಾತಕದಲ್ಲಿ ಪ್ರತಿ 30 ವರ್ಷಗಳಿಗೊಮ್ಮೆ ಏಳುವರೆ ಶನಿದೋಷವು ಬರುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹುಟ್ಟುವಾಗ ಚಂದ್ರನಿರುವ ರಾಶಿಯನ್ನು ಜನ್ಮರಾಶಿ ಎನ್ನುತ್ತಾರೆ. ಶನಿಯು ದ್ವಾದಶ ರಾಶಿ ಸಂಚಾರ ಮಾಡುತ್ತಾ ಅವರವರ ರಾಶಿಯ ಹಿಂದಿನ ರಾಶಿಗೆ, ಅಂದರೆ ಶನಿಗೆ ವ್ಯಯ ರಾಶಿ ಅಥವಾ ದ್ವಾದಶ ರಾಶಿ, ಆದ್ದರಿಂದ ಈ ರಾಶಿಯಲ್ಲಿ ಎರಡೂವರೆ ವರ್ಷ, ಅವರ ಜನ್ಮ ರಾಶಿಯಲ್ಲಿ ಎರಡೂವರೆ ವರ್ಷ, ಮುಂದಿನ ಅಂದರೆ ದ್ವಿತೀಯ ರಾಶಿ ಪ್ರವೇಶ ಮಾಡಿ ಎರಡೂವರೆ ವರ್ಷ, ಹೀಗೆ ಒಟ್ಟು ಏಳೂವರೆ ವರ್ಷ ಮೂರು ರಾಶಿಗೆ ಸಂಚಾರಗೈಯಲು ಶನಿಯು ತೆಗೆದುಕೊಳ್ಳುತ್ತಾನೆ. ಇದನ್ನೇ ಏಳುವರೆ ಶನಿ ಅಥವಾ ಸಾಡೆಸಾತಿ ಎನ್ನುತ್ತಾರೆ. ಶನಿಯ ಈ ಸಂಚಾರ ಕಾಲದಲ್ಲಿ ಅನೇಕ ತೊಂದರೆಗಳು ಬರಬಹುದಾಗಿದೆ ಎಂಬುದಾಗಿ ಜ್ಯೋತಿಷ್ಯ ಧರ್ಮಶಾಸ್ತ್ರಗಳು ಸಾರುತ್ತಿವೆ. ಮಿಥ್ಯಾಪವಾದ ಬಂಧನ ಅರ್ಥಹಾನಿ, ಸುಳ್ಳು ಅಪವಾದ, ಮೃತ್ಯುಭಯ, ನಾನಾವಿಧ ರೋಗ, ಬಂಧನ, ಧನನಾಶ, ಮಾನಹಾನಿ, ಮಾನಸಿಕ ವ್ಯಥೆ, ಹೀಗೆ ಮಹಾ ಅನರ್ಥಗಳು ಈ ಕಾಲದಲ್ಲಿ ಬರಬಹುದಾಗಿವೆ. ಶನಿಯು ಅಶುಭ ಫಲ ಕೊಡುವವನಲ್ಲ, ನಮ್ಮ ಪ್ರಾರಬ್ಧ ಕರ್ಮದ ಫಲಕ್ಕೆ ಅನುಗುಣವಾಗಿ ಶುಭಾಶುಭ ಫಲಗಳನ್ನು ಹಾಗೆಯೇ ಜೀವನದ ಅನುಭವವನ್ನು ಕೊಡುವ ಸದ್ಗ್ರಹನಾಗಿದ್ದಾನೆ ಎಂಬುದನ್ನು ಮುಖ್ಯವಾಗಿ ನೆನಪಿಟ್ಟುಕೊಳ್ಳಬೇಕು. ಆದ್ದರಿಂದ ಜಾತಕದಲ್ಲಿ ಯಾರಿಗೆ ಶನಿಯು ಉಚ್ಚನಾಗಿಯೋ ಪ್ರಬಲನಾಗಿಯೋ ಇದ್ದರೆ ವಿಶೇಷವಾದ ಬದಲಾವಣೆಗಳು ಆಗಲು ಏಳುವರೆ ಶನಿಯ ಸಮಯದಲ್ಲಿಯೂ ಕೂಡ ಅವಕಾಶವಿದೆ. ಕೆಲ ರಾಶಿಯವರಿಗೆ ಇದರ ಮೊದಲ ಎರಡೂವರೆ ವರ್ಷ, ಕೆಲವು ರಾಶಿಯವರಿಗೆ ಎರಡನೇ ಹಂತದ ಎರಡೂವರೆ ವರ್ಷ, ಕೆಲವು ರಾಶಿಯವರಿಗೆ ದ್ವಿತೀಯ ರಾಶಿಯ ಅಂದರೆ ಮೂರನೇ ಹಂತದ ಎರಡೂವರೆ ವರ್ಷ ಅಶುಭ ಫಲ ಇರುತ್ತದೆ. ವಿಶೇಷವಾಗಿ ಶನಿಯು ಉಚ್ಚ ರಾಶಿ ತುಲಾ ಹಾಗೆಯೇ ಧನುಮಕರ ಮೀನರಾಶಿಗೆ ಹೆಚ್ಚು ಪ್ರಭಾವವನ್ನು ಬೀರುವುದಿಲ್ಲ. ಇದಕ್ಕಾಗಿ ಅವರವರ ಜಾತಕವನ್ನು ವಿಮರ್ಶೆ ಮಾಡಿದರೆ ಪೂರ್ಣ ತಿಳಿಯುತ್ತದೆ. ಪೂರ್ಣ ಜೀವನದಲ್ಲಿ ಏಳುವರೆ ಶನಿಯು ಪ್ರತಿಯೊಬ್ಬರಿಗೂ ಎರಡು ಸಲ ಅಥವಾ ಅಪರೂಪವಾಗಿ ಮೂರು ಸಲವೂ ಬರುವ ಅವಕಾಶವಿದೆ. ಪ್ರಸ್ತುತ ಏಳುವರೆ ಶನಿ ಸಂಚಾರವು ಯಾವ್ಯಾವ ರಾಶಿಯವರಿಗೆ ಪ್ರಭಾವ ಬೀರುತ್ತಿದೆ ಎಂಬುದನ್ನು ನೋಡೋಣ. ಶನಿಯು 2020 ಜನವರಿ 24ರಿಂದ ಮಕರ ರಾಶಿಯನ್ನು ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡಿದ್ದಾನೆ. 2020 ಜನವರಿಯಿಂದ ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣವಾಗಿ ಏಳುವರೆ ಶನಿ ದೋಷವು ಮುಗಿದಿದ್ದು, ಧನುರಾಶಿಯವರಿಗೆ ಕೊನೆಯ ಹಂತದ ಶನಿ ಸಂಚಾರವಾಗಿದೆ. ಅರ್ಥಾತ್ ಧನುರಾಶಿಯವರಿಗೆ ಏಳುವರೆ ಶನಿ ಪ್ರಭಾವವು 2020-2021 ಮಿಶ್ರ ಫಲದಾಯಕವಾಗಿದ್ದು ಅನೇಕ ವಿಷಯಗಳಲ್ಲಿ ಉತ್ತಮ ಫಲವನ್ನೇ ನೀಡುತ್ತದೆ. ಆದರೂ ವಿಶೇಷ ಧರ್ಮಕರ್ಮಾಚರಣೆಗಳು ಧನುರಾಶಿಯವರಿಗೆ ಇದ್ದರೆ ಉತ್ತಮ. ಇನ್ನು ಮಕರ ರಾಶಿಯವರಿಗೆ 2020 ಜನವರಿಯಿಂದ ಮಧ್ಯಕಾಲದ ಏಳುವರೆ ಶನಿ ಸಂಚಾರವು ನಡೆಯುತ್ತಿದ್ದು ಶನಿಯ ಸ್ವಂತ ಮನೆಯಾದ್ದರಿಂದ ಉತ್ತಮ ಫಲದಾಯಕವೇ ಆಗಿದ್ದರೂ ಗೃಹ ಕಲಹ, ತಂದೆ ತಾಯಿಗಳಿಗೆ ರೋಗಬಾಧೆ, ಧನದ ಅಪವ್ಯಯ, ಮಾನಸಿಕ ಚಿಂತೆಗಳ ತೊಂದರೆ ಇರಬಹುದು. ವಿಶೇಷ ದೇವತಾರಾಧನೆಯಿಂದ ಶುಭ ಫಲವಿದೆ. ಇನ್ನು ಕುಂಭರಾಶಿಯವರಿಗೂ ದ್ವಾದಶ ರಾಶಿಯಾದ ಮಕರ ರಾಶಿಗೆ 2020 ಜನವರಿಯಿಂದ ಶನಿ ಪ್ರವೇಶ ಮಾಡಿದ ನಂತರ ಏಳುವರೆ ಶನಿ ಪ್ರಭಾವವು ಆರಂಭವಾಗಿದೆ.
ಕುಂಭರಾಶಿಯು ಶನಿಯ ಸ್ವಂತ ಮನೆಯಾಗಿದ್ದರೂ ಬೇರೆಲ್ಲ ಗ್ರಹಗಳ ಪ್ರಭಾವದ ಕಾರಣದಿಂದ ಇದು ಅನಿಷ್ಟ ಫಲ ಸೂಚಕವಾಗಿದ್ದು ನಾನಾವಿಧ ರೋಗ, ಮಾನಸಿಕ ಚಿಂತೆ, ರಕ್ತ ಸಂಬಂಧಿ ಕಾಯಿಲೆಗಳು ಕೂಡ ಈ ಸಮಯದಲ್ಲಿ ಬರಬಹುದಾಗಿದೆ. ವಿಶೇಷ ದೇವತಾರಾಧನೆ ಅವಶ್ಯವಾಗಿದೆ. ಹೀಗೆ ಧನು, ಮಕರ, ಕುಂಭರಾಶಿಯು 2020-2021 ಕೂಡ ಶನಿ ಪ್ರಭಾವಕ್ಕೆ ಒಳಗಾಗಿದ್ದು ಜಾತಕದಲ್ಲಿ ಶನಿ ಮಹಾದಶೆ ನಡೆಯುತ್ತಿರುವವರು, ಹಾಗೆಯೇ ಪಂಚಮ ಶನಿ ಇರುವ ಕನ್ಯಾರಾಶಿಯವರು, ಅಷ್ಟಮ ಶನಿ ಇರುವ ಮಿಥುನ ರಾಶಿಯವರು ಈ ಎಲ್ಲ ಪರಿಹಾರ ಉಪಾಯಗಳನ್ನು ಸಾಧ್ಯವಾದ ರೀತಿಯಲ್ಲಿ ನಡೆಸಿದರೆ ಉತ್ತಮ ಶುಭಫಲ ಪ್ರಾಪ್ತಿಯಾಗುತ್ತದೆ. ಮುಖ್ಯವಾಗಿ ಶನಿದೋಷ ನಿವಾರಣೆಗೆ ಅಶ್ವತ್ಥ ಪ್ರದಕ್ಷಿಣೆ ಪೂಜೆ, ಗೋವು ತುಳಸಿ ಆರಾಧನೆ, ಭಾರತ ಭಾಗವತ ರಾಮಾಯಣಾದಿ ಸತ್ಕಥಾಶ್ರವಣ, ಉಪದೇಶ ಇರುವವರು ಅರ್ಹತೆ ಇದ್ದವರು ವಾಯುಸ್ತುತಿ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಶಾಲಿಗ್ರಾಮ ಶಿಲಾರ್ಚನೆ, ತುಳಸಿ ಅರ್ಚನೆ, ಧನ್ವಂತರಿ ಮೃತ್ಯುಂಜಯ ಹವನ ಇತ್ಯಾದಿಗಳನ್ನು, ಶನಿಶಾಂತಿ ಹವನಗಳನ್ನು ನಡೆಸಬಹುದು. ಪ್ರತಿನಿತ್ಯ ಸಾಧ್ಯವಾಗದಿದ್ದರೆ ಪ್ರತಿ ಶನಿವಾರ ಶುದ್ಧ ಆಹಾರ ಸೇವನೆಯಿಂದಿದ್ದು ವಿಷ್ಣು, ಶಿವ, ಹನುಮಂತ, ನವಗ್ರಹ ದೇವಾಲಯ ದರ್ಶನ, ತಿಲತೈಲ ದಾನ, ಶನಿಶಾಂತಿ ಹವನ, ಪೂಜೆ ಇತ್ಯಾದಿ ಸತ್ಕರ್ಮಗಳನ್ನು ನಡೆಸುತ್ತಾ ಬಂದಲ್ಲಿ ಶ್ರೇಯಸ್ಸು ಪ್ರಾಪ್ತಿ ಇದೆ. ಪ್ರತಿ ಶನಿವಾರ ಬೆಳಿಗ್ಗೆ 6-8 ಅಥವಾ ಸಂಜೆ 6-8 ಶನಿದೇವನ ಇಷ್ಟ ಸಂಖ್ಯೆ 8 ಅಥವಾ 23 ಸಲ ಈ ಕೆಳಗಿನ ಮಂತ್ರವನ್ನು ಹೇಳಿದರೆ ಉತ್ತಮ. ನೀಲಾಂಜನ ಸಮಾಭಾಸಂ ರವಿಸೂನಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇದರೊಂದಿಗೆ ನವಗ್ರಹ ಮಂತ್ರ, ವಿಷ್ಣು ಸಹಸ್ರನಾಮ ಪಾರಾಯಣಾದಿಗಳನ್ನು ಗೊತ್ತಿದ್ದರೆ ನಡೆಸಿದರೆ ಉತ್ತಮ. ಶನಿಯು ಪ್ರಾರಬ್ಧ ಕರ್ಮ ಸೂಚಕನಾಗಿ ಉತ್ತಮ ಕರ್ಮಗಳನ್ನು 7.5 ಶನಿಯ ಸಂದರ್ಭದಲ್ಲಿಯೂ ವಿಶೇಷವಾಗಿ ನಡೆಸಿದರೆ ಉತ್ತಮ ಫಲಗಳನ್ನೇ ಕೊಡುವ ಭಕ್ತವತ್ಸಲ ಮಹಾಭಾಗವತೋತ್ತಮ ವಿಷ್ಣು ಭಕ್ತನು ಕರುಣಾಳುವೂ ಆಗಿದ್ದು ಚಿಂತೆ ಭಯ ಪಡಬೇಕಾಗಿಲ್ಲ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ. ಸರ್ವೇ ಸಂತು ನಿರಾಮಯಾಃ.